నోట్బుక్ బికాస్ దాదా ఐఎమ్ నాట్ ఎక్స్పర్ట్ ఆన్ దట్ ఐ టు డిస్కస్ విత్ ది ఎక్స్పర్ట్స్ ಅದರಿಂದ ಅವ್ರ ಜೊತೆ ಚರ್ಚೆ ಮಾಡಿ ಹೇಳ್ಬೇಕು ನಾನು ಬಿಜೆಪಿ ವ್ಯಾಕ್ಸಿನ್ ಬೇಡ ಅಂದ್ರೆ ಬಿಜೆಪಿ ಅವ್ರದ್ದು ವ್ಯಾಕ್ಸಿನ್ ನಾವು ಇದನ್ನ ತಗೊಳ್ಳಲ್ಲ ಯಾರು ಅಖಿಲೇಶ್ ಯಾದವ್ ಉತ್ತರ ಪ್ರದೇಶ ಅಖಿಲೇಶ್ ಯಾದವ್ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶ ಗೊತ್ತಿಲ್ಲ ಇನ್ನು ಯಾವ ಕಾಂಟೆಕ್ಸ್ಟ್ ನಲ್ಲಿ ಹೇಳಿದಾರ ಅವ್ರು ಗೊತ್ತಿಲ್ಲ ನನಗೆ ಬಟ್ ವ್ಯಾಕ್ಸಿನ್ ಅಂತೂ ತಗೊಳ್ಳೇಬೇಕು ಬಟ್ ಅದು ಪ್ರಾಪರ್ ಆಗಿ ಟೆಸ್ಟ್ ಆಗಬೇಕಷ್ಟೇ ಸೈಂಟಿಫಿಕ್ ಆಗಿ ಟೆಸ್ಟ್ ಆಗಿ ಅದು ಸಕ್ಸೆಸ್ ಮೋರ್ ದನ್ 90% ಇದ್ರೆ ಇಟ್ಸ್ ಓಕೆ ಸರ್ ನೀವು ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆ ಮಾಡಿದ್ರಿ ಅಲ್ಲೂ ಕಾರ್ಯಕರ್ತರು ಬಹಳಷ್ಟು ಉತ್ಸಾಹ ಇದ್ದಾರೆ ಈ ಬಾಗಲಕೋಟೆನೂ ಇದೆ ಬದಾಮಿನೂ ಇದೆ ಮುಂದೆ ಎಲ್ಲಿ ಸರ್ ಅಂತ ಏನು ಎಲ್ಲಿ ಬಾಗಲಕೋಟೆ ಉಳಿಸ್ಕೊತಿರೋ ಅಥವಾ ಮತ್ತೆ ವಾಪಸ್ ಚಾಮುಂಡೇಶ್ವರಿ ಸ್ಪರ್ಧೆ ಮಾಡ್ತಿರೋ ಎಲೆಕ್ಷನ್ ಬಂದಾಗ ಹೇಳ್ತೀನಿ ಎಲ್ಲಿ ಅಂತ ಈಗಲೂ ಇನ್ನೂ 2 ವರ್ಷದ ಮೇಲಿದೆ ಎಲೆಕ್ಷನ್ 2.5 ವರ್ಷ 2.5 ವರ್ಷ ಇಲ್ಲ ಇನ್ನು 2 ವರ್ಷಗಳು ಅಂತ ಇತ್ತು ಸೊ ಎಲೆಕ್ಷನ್ ಬಂದಾಗ ಹೇಳ್ತೀನಿ ಎಲ್ಲಿ ನಿಂತ್ಕೋತೀನಿ ಕುಮಾರಸ್ವಾಮಿ ಅವರು ನಾವು ಅಲೈನ್ಸ್ ಇದನ್ನ ಅಲೈನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎನ್ ಡಿ ಎ ಜೊತೆಗೆ ಅಲೈನ್ಸ್ ಆಗ್ತಾರ ಅನ್ನೋ ಒಂದು ಮಾತಿದೆ ಇನ್ನೊಂದು ಕಡೆ ನಾವು ಪಕ್ಷ ಸೇರ್ಪಡೆ ಮಾಡಲ್ಲ ಅಂತಾರೆ ನಾನು ಜೆ ಡಿ ಎಸ್ ಬಗ್ಗೆ ಮಾತಾಡಲ್ಲ ಮಾತಾಡಲ್ಲ ಯಾಕೆ ಸರ್ ಅಂತಂದ್ರೆ ಮಾತಾಡಲ್ಲ ಸಿಎಂ ಬದಲಾವಣೆ ಬಹಳ ಚರ್ಚೆ ನಡೀತಾ ಇದಪ್ಪ ಗೊತ್ತಿಲ್ಲ ಯಾವಾಗ ಬದಲಾವಣೆ ಆಗ್ತಾರೆ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಯಾವಾಗ ಅನ್ನೋದು ಇನ್ನೂ ತೀರ್ಮಾನ ಆಗ್ಬೇಕು ಅರುಣ್ ಸಿಂಗ್ ಅವ್ರು ನೋಡಿದ್ರೆ ಯಡಿಯೂರಪ್ಪನೇ ಕಂಟಿನ್ಯೂ 5 ವರ್ಷ ಅವರೇ ಇರ್ತಾರೆ ಸಿಎಂ ಆಗಿ ಅಂತ ನೀನು ತೆಗೆದಾಕ್ಬಿಡ್ತೀವಿ ಅಂತ ಹೇಳ್ತಾರ ತೆಗಿಯೋರ್ಗೆ ಹಂಗೆ ಹೇಳೋರು ಬದಲಾವಣೆ ಆಗುತ್ತೆ ಮೋಸ್ಟ್ ಲೈಕ್ಲಿ ಬದಲಾವಣೆ ಆಗುತ್ತೆ ಅವರೇ ಇರ್ತಾರೆ ಉಳಿದ ಅವಧಿಗೂ ಬಟ್ ಕ್ಷೇತ್ರ ಬದಲಾವಣೆ ಆಗ್ತದೆ ರಾಜ್ಯದಲ್ಲಿ ಮೀಸಲಾತಿ ಹೋರಾಟ ಬಹಳಷ್ಟು ಜೋರಾಗಿದೆ ಫೆಬ್ರವರಿ 14ರಂದು ಪಂಚಮ ಸಾಲಿ ಸಮಾಜದ ಪಾದಯಾತ್ರೆ ಯಾರು ಬೆಂಗಳೂರು ಪಂಚಮ ಸಾಲಿ ಸಮಾಜದ ಈಗ ಮೀಸಲಾತಿ ಕೇಳೋ ತಪ್ಪಲ್ಲ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರನ್ನ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಿಗೆ ಸೇರಿಸ್ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡೋರು ಯಾರು ಅದಕ್ಕೆ ಶಿಫಾರಸು ಮಾಡೋರು ಯಾರು ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಶಿಫಾರಸು ಮಾಡೋರು ಅವ್ರು ಎಲಿಜಿಬಲ್ಲ ಇಲ್ಲವ ಅಂತೇಳಿ ಅವ್ರು ಯಾರು ಎಲಿಜಿಬಲ್ ಆಯ್ತಾರೆ ಅವರು ಕೊಡ್ಬೋದು ಸೊ ಕುರುಬ ಎಸ್ ಟಿ ಹೋರಾಟಕ್ಕೆ ಸಿದ್ದರಾಮಯ್ಯನವ್ರು ಬರ್ತಾ ಇಲ್ಲ ಅನ್ನೋ ಒಂದು ಏನು ಎಸ್ ಟಿ ಯಾಕೆ ಹೋರಾಟ ಮಾಡಿದ್ವಿ ಈಗ ಕುರುಬ ಸಮಾಜ ಆಯ್ತಪ್ಪ ನಿಮಗೆ ಸರ್ಕಾರ ಇದೆಯಲ್ರಿ ಈಶ್ವರಪ್ಪ ಯಾರ ವಿರುದ್ಧ ಹೋರಾಟ ಮಾಡೋದು ಯಾರ ವಿರುದ್ಧನಪ್ಪ ಆಡಳಿತ ಪಕ್ಷದ ಇದು ಸರ್ಕಾರ ವಿರುದ್ಧನೇ ಮಾಡಬೇಕು ಸರ್ ಮತ್ತೆ ಬೈ ಏನು ಅವ್ರಿಗೆ ಇವ್ರಿಗೆ ಯಾರು ಮೋದಿಯವರಿಗೆ ಬೈಲಿ ಬಿಕಾಸ್ ನಾನು ಚೀಫ್ ಮಿನಿಸ್ಟರ್ ಇರುವಾಗ 4 ಜಿಲ್ಲೆಗಳದನ್ನು ಶಿಫಾರಸು ಮಾಡಿದ್ದೀನಿ ಎಸ್ ಟಿಗೆ ಸೇರಿಸಿ ಅಂತ ಗಂಗಾ ಮತಸ್ಥನ ಎಸ್ ಟಿಗೆ ಸೇರಿಸಿ ಅಂತ ಶಿಫಾರಸು ಮಾಡಿದ್ದೀನಿ ಗೋಲ್ರನ್ನ ಎಸ್ ಟಿ ಸೇರಿಸಿ ಅಂತ ಸೇರಿಸಿ ಮಾಡಿದ್ದೀನಿ ಅದಿನ್ನೂ ಮಾಡಿಲ್ಲ ಆರು ಇವರು ಅಧಿಕಾರಕ್ಕೆ ಬಂದು ಎಷ್ಟು ವರ್ಷ ಆಯಿತು ಬಿ ಜೆ ಪಿ ಹಾಂ ನರೇಂದ್ರ ಮೋದಿ ಬೈತಾ ಇದ್ದಾರ ಈಶ್ವರಪ್ಪ ಬೈತಾ ಇದ್ದಾನೆ ಅಂದರೆ ಹಾಂ ಏನು ತಂತ್ರ ಇರ್ಬೋದು ಸರ್ ತಂತ್ರ ಹೆಂಗೆ ಕುರುಬರು ಹೊಡಿಬೇಕು ಅನ್ನೋದು ಅಷ್ಟೇ ತಂತ್ರ ಕುತಂತ್ರ ಆರ್ ಎಸ್ ಎಸ್ ಈಶ್ವರಪ್ಪ ಎಲ್ಲ ಸೇರ್ತಾರೆ ಕುತಂತ್ರ ತಾವ್ಯಾಕೆ ಹೋರಾಟದಲ್ಲಿ ಭಾಗಿಯಾಗಿ ಅದನ್ನ ಯಾಕೆ ನಿಮ್ಮ ಸಮಾಜಕ್ಕೆ ಹೇಳ್ಕೊಡ್ತಿಲ್ಲ ಇದು ಆರ್ ಎಸ್ ಎಸ್ ಕುತಂತ್ರ ಅಂತ ನೋಡಪ್ಪ ಅದು ಹೇಳ್ತಾ ಇದ್ದೀನಿ ಇದು ಕುತಂತ್ರ ಅಂತ ಹೇಳ್ತಾ ಇದ್ದೀನಿ ಅವರು ಅನಗತ್ಯವಾಗಿ ಈಗ ಇದು ಮಾಡ್ತಾ ಇದ್ದಾರೆ ನಾನು ಇರುವಾಗಲೇ ಕುರುಬರನ್ನ ಎಷ್ಟಿಗೆ ಸೇರಿಸ್ಬೇಕು ಬೇಡುವ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಕುಲಶಾಸ್ತ್ರ ಅಧ್ಯಯನ ಅಂತ ಮಾಡ್ತಾರೆ ಅಧ್ಯಯನ ಮಾಡಲಿಕ್ಕೆ ನಾನೇ ಶಿಫಾರಸು ಮಾಡಿದ್ದೀನಿ ಅದು ಇನ್ನೂ ವರದಿ ಬಂದಿಲ್ಲ ಆ ವರದಿ ತರಿಸ್ಕೊಂಡು ಕ್ಯಾಬಿನೆಟ್ನಲ್ಲಿಟ್ಟು ಅದನ್ನು ಚರ್ಚೆ ಮಾಡಿ ಶಿಫಾರಸು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಹೋರಾಟ ಯಾಕೆ
ಕ್ಯಾಬಿನೆಟ್ನಲ್ಲಿ ಸೀನಿಯರ್ ಮಿನಿಸ್ಟರ್ ಈಶ್ವರಪ್ಪ ವರದಿ ತರಿಸ್ಕೊಂಡು ಮಾಡಲಿ. ಗ್ರಾಮ ಪಂಚಾಯತ್ ಎಲೆಕ್ಷನ್ ಏನು ಸರ್, ನೀವು ಜಾಸ್ತಿ ಆದರೂ ಬಿಜೆಪಿ ಅವ್ರು ಜಾಸ್ತಿ ಆದ್ರೆ ನಾವೇ ಜಾಸ್ತಿ ಇರೋದು ಅವ್ರು, ನಾವು ಜಾಸ್ತಿ ಅಂತ ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ನಾವೇ ಜಾಸ್ತಿ ಗೆದ್ದಿರೋದು ಸರ್. ರಿಪೋರ್ಟ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸಫೋಕೇಶನ್ ಅಂತ ಸಜೆಷನ್ ರಿಪೋರ್ಟ್ ಇದು ಬಂದಿರೋದು. ಯಾರಪ್ಪ ಹೇಳಿದ್ರು ಅವ್ರಿಗೆ? ಸೊ ದೇರ್ ಇಸ್ ನೋ ಪ್ಲಾನ್ ಫಾರ್. ಯಾರು ಹೇಳಿದ್ರು ಮೊದಲು ಹೇಳು ನನಗೆ, ನಿಮ್ಮ ಸಜೆಷನ್ ಅಥವಾ ಬೇರೆಯವ್ರ ಸಜೆಷನ್ ಯಾರು ಅಂತ ಗೊತ್ತಾಗಬೇಕಲ್ಲ ನನಗೆ. ಸುಮ್ಮನೆ ಏನೋ ಹೇಳಕ್ ಹೋಗ್ಬಾರ್ದು. ಕಾಂಗ್ರೆಸ್ ಮೇಲ್ಗೆ ಸಾಧಿಸಿದೆ. ಕಾಂಗ್ರೆಸ್ ನಂಬರ್ ಒನ್ ಇನ್ ಓಲ್ಡ್ ಮೈಸೂರ್, ಕಾಂಗ್ರೆಸ್ ನಂಬರ್ ಒನ್ ಇನ್ ದಿ ಎಂಟೈರ್ ಸ್ಟೇಟ್. ವಾಟ್ ಎಲ್ಸ್ ಯು ವಾಂಟ್? ಇಲ್ಲಿ ಬಿಜೆಪಿ ಎಂ ಎಲ್ ಎಗಳು ಆಯಾ ಪಂಚಾಯತ್ ಹೋಗಿ ಮೆಂಬರ್ ಅನ್ನ ಬಿಟ್ಟಿ. ಇದನ್ನೇ ಅವರಿಗೆ ಡೆಮಾಕ್ರಸಿನಲ್ಲಿ ಯಾರಿಗೆ ನಂಬಿಕೆ ಇಲ್ಲ? ಜನ ಯಾರು ಓಟ್ ಕೊಟ್ಟಿದ್ದಾರೆ, ಯಾವ ಪಕ್ಷದ ಬೆಂಬಲ, ಯಾವ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಓಟ್ ಕೊಟ್ಟಿದ್ದಾರೆ, ಅಲ್ಲಿ ಬಿಡಬೇಕಲ್ವಾ? ದುಡ್ಡಿದೆ ಅಂತೇಳಿ ನಾಚಿಗೇಟ್ ರಾಜಕೀಯ ಮಾಡೋದ? ಲಜ್ಜಿಗೇಟ್ ರಾಜಕೀಯ ಇದು. ಮೆಜಾರಿಟಿ ಇದ್ರೆ ಯಾಕೆ ಅವರು ಹೋಗಿ ಎಲ್ಲ ಕಡೆ ದುಡ್ಡು ಕೊಡ್ತೀವಿ ಬರ್ರಿ ಅಂತ ಕರೀತಿದ್ರು? ಓಕೆ, ಥ್ಯಾಂಕ್ ಯು.